ನಮಸ್ಕಾರ ವೀಕ್ಷಿಸಿದ ಪವಿತ್ರ ಲೋಕೇಶ್ ಅವರು ಆತ್ಮಕ್ಕೆ ಶರಣಾಗಿರ. ಹೌದು, ಪವಿತ್ರ ಲೋಕೇಶ್ ಆತ್ಮಕ್ಕೆ ಶರಣಾಗಿದ್ದು ಇದಕ್ಕೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ. ನಟಿ ಪವಿತ್ರ ಲೋಕೇಶ್ ಮೈಸೂರು ಲೋಕೇಶ್ ಅವರ ಪ್ರೀತಿಯ ಮಗಳನ್ನು ನೆನಬಹುದು. ಇನ್ನು ಗಂಡನನ್ನು ಕೈ ಕೊಟ್ಟು ನರೇಶ್ ಅವರ ಜೊತೆ ತಮ್ಮ ಸಾಂಸಾರಿಕ ಜೀವನ ಶುರು ಇಟ್ಕೊಂಡಿರೋದು ನಿಮಗೆಲ್ಲ ಗೊತ್ತಿದೆ. ಈಗ ಮತ್ತೆ ಮದುವೆ ಎಂಬ ಸಿನಿಮಾದ ಮೂಲಕ ಮತ್ತೆ ಇವರಿಬ್ಬರು ತೆರೆ ಮೇಲೆ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಹೌದು, ಸದ್ಯಕ್ಕೆ ಪವಿತ್ರ ಲೋಕೇಶ್ ಮೊನ್ನೆ ಆದಂತ ಪ್ರೆಸ್ ಮೀಟ್ನಲ್ಲಿ ಕೂಡ ಮಾತನಾಡಿದ್ದಾರೆ. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಮೈಸೂರಿನಲ್ಲಿ ಹುಣಸೂರಿನಲ್ಲಿ ಲಾಡ್ಜ್ನಲ್ಲಿ ಆದಂಥ ಅವಮಾನಗಳಿಗೆ ನಾನು ಯಾವುದೇ ಕಾರಣಕ್ಕೆ ಬದುಕಿರಬಾರ್ದು ಅಂತ ಹೇಳಿ ನಾನು ಆತ್ಮಹತ್ಯೆ ಶರಣಾಗಿ ಹೋಗಿದ್ದೆ. ಆಗ ಅದೇ ಸಮಯದಲ್ಲಿ ನನಗೆ ಕಾಪಾಡಿದ್ದೆ ನರೇಶ್. ನರೇಶ್ ಕೊಟ್ಟಂಥ ಧೈರ್ಯದಿಂದ ಇಂದು ಸಿನಿಮಾ ನಾವು ಮಾಡಿದ್ದೀನಿ. ಇವತ್ತು ಅವ್ರ ಜೊತೆಯಲ್ಲಿ ಇದ್ದೀನಿ. ನನಗೆ ಇವತ್ತು ಅವ್ರ ಹೆಂಡತಿ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಅನಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅದೇ ಸಮಯದಲ್ಲಿ ನಿಮ್ಮ ಗಂಡನಿಗೆ ನೀವು ಡಿವೋರ್ಸ್ ಕೊಡಿದ್ರೆ ಮದುವೆ ಆಗಿದೆ, ಇಷ್ಟು ಮಟ್ಟಿಗೆ ಸರಿ ಮೇಡಮ್ ಅಂತ ಕೇಳಿದ್ದಕ್ಕೆ ಅದು ತೀರಾ ನನ್ನ ವೈಯಕ್ತಿಕ ವಿಷಯ, ಅವನ್ನೆಲ್ಲ ನಿಮ್ಗೆ ಕೇಳೋಕ್ಕೂ ಅವಶ್ಯಕತೆ ಇಲ್ಲ. ನೀವಿಲ್ಲಿ ಬಂದಿರೋದು ಮತ್ತೆ ಮದುವೆ ಎಂಬ ಪ್ರೆಸ್ ಮೀಟಿಂಗ್ ಮಾತ್ರ, ಅದ್ರ ಬಗ್ಗೆ ಮಾತ್ರ ಮಾತನಾಡಿ ಅಂತ ಪವಿತ್ರ ಲೋಕೇಶ್ ಮತ್ತು ನರೇಶ್ ಇಬ್ಬರು ಸಹ ಮಾಧ್ಯಮ ಮಿತ್ರರ ಮೇಲೆ ಗರಂ ಆಗಿದ್ದ ಘಟನೆ ಕೂಡ ಅಲ್ಲಿ ನಡೆಯುತ್ತೆ. ಹೌದು, ಪವಿತ್ರ ಲೋಕೇಶ್ ತಮ್ಮ ವೈಯಕ್ತಿಕ ಜೀವನ ಬಗ್ಗೆ ಕೇಳಬಾರ್ದಂತೆ, ಆದರೆ ಅವ್ರ ಆತ್ಮಹತ್ಯೆಗೆ ಶರಣಾಗಿ ಹೋಗಿದ್ದು ಮಾತ್ರ ನಾವು ಕೇಳಬೇಕಂತೆ. ಎಂತೆಂಥ ಕಾಮಿಡಿ ಮಾಡುತ್ತಲ್ವ ಈ ನಟಿ, ಅದಕ್ಕೆ ಹೇಳಿದ್ರು ನಾನು ನಟಿಯರು ಅಂತ.